ಸಮಾನತೆಯನ್ನು ಕಾಪಾಡುವಲ್ಲಿ ಮಠಮಾನ್ಯಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ವೀರಶೈವ ಮಠಮಾನ್ಯಗಳು ಸಮಾಜದಲ್ಲಿನ ಜಾತಿ ಭೇದವನ್ನು ಮರೆಸಿ ಎಲ್ಲರೂ ಸಮಾನರೆಂದು ಸಾರುತ್ತಿವೆ ಎಂದು ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರು. ಇವತ್ತು ಮಠಮಾನ್ಯಗಳು ನಮ್ಮ ರಾಜ್ಯದಲ್ಲಿ ಜನರನ್ನ ಕೇವಲ ಧಾರ್ಮಿಕ ವಿಚಾರದ ಗೋಡೆಗೆ ತರುವುದಷ್ಟೇ ಅಲ್ಲದೆ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಪರಿಸರ, ಮನುಷ್ಯ ಒಬ್ಬ ಸಾಂಸ್ಕೃತಿಕ ದಾರ್ಶನಿಕಾಗಿ ಬಾಳಲಿ ಅಂತ ಮಾರ್ಗದರ್ಶನವನ್ನು ರಾಜ್ಯಾದ್ಯಂತ ನಮ್ಮ ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಮಠಗಳು ಮಾಡ್ತಾ ಬಂದಿದೆ. ಹೀಗಾಗಿ ಕರ್ನಾಟಕದಲ್ಲಿ ಏನು 12ನೇ ಶತಮಾನದ ಶರಣರು ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಈ ವೀರಶೈವ ಧರ್ಮದ ವಿಚಾರದಲ್ಲಿ ಕೂಡ ರೇಣುಕಾಚಾರ್ಯರಿಂದ ಸ್ಥಾಪಿತವಾದಂಥ ವಿಚಾರಗಳು ಮನುಷ್ಯನ ನಡವಳಿಕೆ, ಮನುಷ್ಯ ಹೇಗೆ ನಡ್ಕೊಳ್ಬೇಕನ್ನಂತ ದೊಡ್ಡ ಮಾರ್ಗದರ್ಶನವನ್ನು ನೀಡಿದರು. ಯಲಬುರ್ಗಾ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಆಯೋಜಿಸಿದ್ದ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಗಳ 23ನೇ ಪಟ್ಟಾಧಿಕಾರ ವಾರ್ಷಿಕೋತ್ಸವದ 3ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಯಲಬುರ್ಗಾ ಸಂಸ್ಥಾನ ಹಿರೇಮಠದ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಹಾಗೂ ಪ್ರವರ್ಗ ಮಠ ಮಾನೇಹಳ್ಳಿಯ ಮಳೆಯೋಗೇಶ್ವರ ಸ್ವಾಮೀಜಿಗಳು ವಹಿಸಿದ್ದರು. ಸನ್ಮಾನಿತರಾಗಿ ಡಾಕ್ಟರ್ ಪ್ರಶಾಂತ್ ದೇಸಾಯಿ, ಚರ್ಮರೋಗ ತಜ್ಞರು ಗಂಗಾವತಿಯವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ರಾತ್ರಿ ರಂಗ ಸಂಸ್ಥೆ ಸಿರಿಗೇರಿ ತಂಡದ ವತಿಯಿಂದ ನಾಟಕಗಳು ಜರುಗಿದವು. ಈ ಸಂದರ್ಭದಲ್ಲಿ ಬಸವರಾಜ ಉಳ್ಳಾಗಡ್ಡಿ, ಅಡವ್ಯಪ್ಪ ಬಾವಿಮನಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಸಂಗಣ್ಣ ತೆಂಗಿನಕಾಯಿ, ಮಲ್ಲೇಶ್ಗೌಡ ಮಾಲಿ ಪಾಟೀಲ್, ಡಾಕ್ಟರ್ ಶರಣಪ್ಪ ಕೊಪ್ಪಳ್, ಶರಣಪ್ಪ ಕೊಡಗಲಿ, ವಿರೂಪಾಕ್ಷಯ್ಯ ಗಂಧದ್ ಮತ್ತಿತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ನಡಪದ್ ಜೊತೆ ಕ್ಯಾಮ್ರಾಮನ್ ಸಿ ಆದಿ, NKS T4 ಯಲಬುರ್ಗಾ.